ರಾಜ್ಯ ತಂಡ ಕೊಡಗು ತಂಡ ಕೊಡಗು ತಂಡದಿಂದ ಮೊದಲ ಶೂಟ್ಗಾಗಿ ದೇವಿಪ್ರಸಾದ್ ಅವರ ಮೊದಲ ಎಸೆತ ಫೇಲ್ಯೂರ್ ಆಗಿದೆ. ಯಾವುದಾದ್ರೂ ಒಂದು ಎಸೆತ ಬಿದ್ದರೆ ಮಾತ್ರ ಅದು ಕಟ್ಟಿದ್ರೆ ಹೆಚ್ಚಾಗಿ ಒಬ್ಬರು ಸಿಕ್ತು ಅಂದ್ರೆ ರಾಜ್ಯ ತಂಡಕ್ಕೆ ಹೋಗ್ತದೆ. ಒಂದು ಬೋನಸ್ ಅಂಕ ನೋಡಿ, ಈಗ ಬಿದ್ದಿದೆ. ಕ್ಯಾಚ್ ಆಗಿದೆ, ಕ್ಯಾಚ್ ಆದ್ರೆ ಮ್ಯಾಕ್ಸಿಮಮ್ ಮೂರು ಅಂಕ ಇದೆ. ಈಗ ಎಷ್ಟು ಏಳು ಬಿದ್ದರೂ ಕೂಡ ಮ್ಯಾಕ್ಸಿಮಮ್ ಮೂರು ಅಂಕಗಳನ್ನು ನೀಡಲಾಗುವುದು. ಒಂದು ಬಿದ್ದರೆ ಒಂದು ಮಾಡೋಣ, ಎರಡು ಬಿದ್ದರೆ ಎರಡು, ಮೂರಕ್ಕಿಂತ ಹೆಚ್ಚಿಗೆ ಎಷ್ಟು ಬಿದ್ದರೆ ಮೂರು ಅಂಕ. ಅದು ಕ್ಯಾಚ್ ಆಗಿದೆ, ಡೈರೆಕ್ಟ್ ಕ್ಯಾಚ್ ಆಗಿದೆ. ಹಾಗಾಗಿ ಒಪೋಸಿಟ್ ತಂಡಕ್ಕೆ ಮೂರನೇ ಶೂಟ್ ಎರಡು ಇನ್ನಿಂಗ್ಸ್ ಗಳ ಆಟ ಇದೆ. ಕೆಳಗಡೆ ಬಾಲ್ ಅನ್ನು ಬಿಲ್ಡರ್ಸ್ ಬಿಲ್ಡರ್ಸ್ ಎಸೆದ್ರೆ ಅವರು ಔಟ್ ಆಗ್ತಾರೆ. ಹಾಗಾಗಿ ಅವರು ಒಂದು ನಿಮಿಷದ ಒಳಗಡೆ ಕಟ್ಟಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಥವಾ ಔಟ್ ಮಾಡದಿದ್ರೆ ಇವರು ಬಾಲ್ ಬಹಳ ಸುದೂರವಾಗಿದೆ ಮತ್ತೆ ಕಟ್ಟಿದ ಪ್ರಯತ್ನ ಮಾಡಿದ್ದಾರೆ. ಬಹುಶಃ ಆರಕ್ಕಿಂತ ಮೂರು ಎಸೆತ್ ಅದೇ ಆಟಗಾರನಿಗಿದೆ. ಕಂಟಿನ್ ಆಗ್ತಾರೆ ಅದನ್ನು ಸರಿ ಮಾಡಬೇಕು, ಅದು ಬದಲಾಗೋದಿಲ್ಲ. ಮತ್ತೆ ನೆಲಕ್ಕೆ ತಾಗಿ ಚೆಂಡು ನೆಲಕ್ಕೆ ತಾಗಿ ಸ್ಟ್ರಗಲ್ ಅಥವಾ ಬಿಲ್ಲೆಗೆ ತಾಗಿ ನೆಲಕ್ಕೆ ತಾಗಿದ್ರೆ ಅದು ಸ್ಟ್ರಗಲ್ ಆಗುದಿಲ್ಲ. ಎರಡು ಜನ ಅಂಪೈರ್ ಒಬ್ರು ರೆಫ್ರಿ ನಿತಿನ್ ಅವ್ರು ಮಾಡ್ತಾ ಇದ್ದಾರೆ, ದಾಮೋದರ್ ಮತ್ತು ವೀರಾನ್ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಪಾಸ್ ಮಾಡ್ಬೇಕು, ಮೂರು ಸೆಕೆಂಡ್ಗಿಂತ ಹೆಚ್ಚು ಬಾಲ್ ಚೆಂಡು ಕೈಯಲ್ಲಿ ಇರ್ಲಿಕ್ಕಿಲ್ಲ. ಅದನ್ನು ತಲೆಗೊಟ್ಟಬೇಕಾದ್ರೆ ತಿಳ್ಕೊಂಡು ಹೋಗ್ಬೋದು. ಔಟ್. ಮೂರು ಸ್ಟೆಪ್ ಅಥವಾ ಮೂರು ಸ್ಟೆಪ್ ಇಟ್ಟು ಬಾಲ್ ಅಂತೀಶ್ ಅವರು ಫೋರ್ತ್ ಅಲ್ಲ ಫೋರ್ತ್ ಅಲ್ಲ ಎಸ್ ನಾಲ್ಕನೇ ಸರ್ ಫೋರ್ತ್ ಸರ್ಕಾರ ಬೋನಸ್ ಮತ್ತು ನೆಲದಲ್ಲಿ ಇರಬೇಕು, ಕಾಂಟ್ಯಾಕ್ಟ್ ಇರಬೇಕು, ಹಿಂದುಗಡೆ ಕಾಲು ಕೂಡ ಕಾಂಟ್ಯಾಕ್ಟ್ ಇರಬೇಕು, ಎತ್ತಿದ್ರೆ ಅದು ಫೌಲ್ ಆಗ್ತದೆ. ಒಳ್ಳೆಯ ಉತ್ತಮ ಒಬ್ಬ ಫೀಲ್ಡರ್ ಕೂಡ ಅವರು, ಒಬ್ಬರು ಶೂಟರು ಫೀಲ್ಡರ್ ಅವರು ಎರಡು ಬಿದ್ದಿದೆ. ಆದರೆ ನೆಲ ನೋಡಿ ತಪ್ಪಿಸುವ ಅಂತ ಬಹಳ ಶಾಖತೆ ಕಡೆ ಒಂದೇ ಬಿದ್ದ ಈಗ ಕ್ಯಾಚ್ ಆಗಿದೆ. ಅದು ಮೂರು ಅಂಕಗಳು, ಮೂರಕ್ಕಿಂತ ಹೆಚ್ಚಿಗೆ ಬಿದ್ದ ಕಾರಣ ಮೂರು ಅಂಕ. ಈಗ ಜೋಕ್ ಮಕ್ಕಳಿಗೆ ಮೊಬೈಲ್ ಇಟ್ಕೊಂಡು ರಾಕೇಶ್ ಅವರು, ರಾಕೇಶ್ ಅವರು ಇದ್ದಾರೆ. ಈಗ ಫೋನ್ ಆಗಿರ್ತವೆ, ಒಂದು ಸೈಡ್ ಅಂಕ ಅಲ್ಲ ಎರಡು ಮೂರು ಫೌಲ್ ಫೌಲ್ ಒಂದು ಬೋನಸ್ ಅಂಕ ತೋರಿಸೋದು ಹೇಗೆ? ಮತ್ತೆ ಕೈ ತೋರಿಸಿದ ಬೋನಸ್ ಅಂಡ್ ಫೌಲ್ ಶರಣ್ ಅವರ ಎಸೆತ. ಶರಣ್ ಅವರ ಅಲ್ಲಿ ಎಲ್ಲ ಆಟಗಾರರು ಕೂಡ ನಿಗದಿತ ಸ್ಥಳದಲ್ಲಿ ನಿಲ್ಬೇಕು. ಏನು ನಾವು ಇದು ಹಾಕಿದ್ದೇವೆ ಎಫ್ ಇ ಬಿ ಎಲ್ಲ ಹಾಕಿದ್ದೇವೆ, ಅದರಲ್ಲಿ ನಿಲ್ಬೇಕು. ಎಲ್ಲರಿಗೆ ಬಾಲ್ ಕೈಯಿಂದ ರಿಲೀಸ್ ಆಗುವಲ್ಲ, ಕೈಯಿಂದ ಬಾಲ್ ರಿಲೀಸ್ ಆದ ಮೇಲೆ ಯಾವುದೇ ನಿಲ್ಬೇಕು. ಬೋನಸ್ ಒಂದಂಕ ಕಲ್ಮಣ್ಕ 13-11 ಈಗ ಪ್ರದೀಪ್ ಅವರು ಹಿರಿಯ ಆಟಗಾರರಾದಂತಹ
ತಂಡದಿಂದ ಶೂಟ್ ಆಗಿದೆ ಬಾಲ್ ಅನ್ನು ಪಾಸ್ ಮಾಡಬಹುದು ಮತ್ತು ಡ್ರಿಬಲ್ ಮಾಡ್ತಾ ನೋಡಿ ತಲೆ ಕೊಡಬಹುದು ಆ ರೀತಿಯ ತಲೆ ಕೊಟ್ಟರೆ ಅದು ಟೆಕ್ನಿಕಲ್ ಆಗಿ ಹೇಳ್ಬೋದು ಅವನಿಗೆ ಕಿವಿಗೆ ತಾಗಿದೆ ಅಂತ ಕಾಣ್ತದೆ ತಲೆ ಕೊಟ್ಟು ಇದು ಮಾಡ್ಬೋದು ಇಲ್ಲ ಔಟ್ ಔಟ್ ಇವರ ಮೊಬೈಲ್ ಎಲ್ಲ ತೆಗ್ದು ಈ ಮೊಬೈಲ್ ಅಲ್ಲಿ ತಗೊಂಡು ಹೇಗಿಲ್ಲ ಇಲ್ಲ ಒಂದು ಮಿನಿಟ್ ಒಳಗಡೆ ಕಟ್ಟದಿದ್ರೆ ಅಲ್ಲಿ ಏನು ಬೌಂಡರಿ ಲೈನ್ ಇದೆ 16 ಅದರಿಂದ ಹೊರಗಡೆ ಫೀಲ್ಡರ್ಸ್ ಹೋಗ್ಬೇಕಾಗ್ತದೆ ಅಲ್ಲಿಂದ ಅವರು ಪಾಸ್ ಮಾಡ್ಬೋದು ಇದು ನಿಯಮದಲ್ಲಿ ಒಂದು ಇಟ್ಟುಕೊಂಡಿದ್ದೇವೆ ಯಾಕಂದ್ರೆ ಹೇಳಿದ್ರೆ ಗೇಮ್ ಪಾಸ್ ಆಗ್ಬೇಕು ಮತ್ತು ಬಿಲ್ಡರ್ಸ್ ನುಗ್ಗಿ ಕಟ್ಟಬೇಕು ಒಳಗಡೆ ಆ ಸಂದರ್ಭದಲ್ಲಿ ಕಟ್ಟಲಿಕ್ಕೆ ಅವಕಾಶ ಅವರಿಗೆ ಮತ್ತೆ 2 ನಿಮಿಷ ಕೊಡ್ತೇವೆ 3 ಮಿನಿಟ್ ಒಳಗಡೆ ಕಟ್ಟದಿದ್ರೆ ಅದನ್ನು ಡಿಕ್ಲೇರ್ ಮಾಡ್ತಾರೆ 3 ಪಾಯಿಂಟ್ ಬಿಲ್ಡರ್ಸ್ಗೆ 2 ಪಾಯಿಂಟ್ ಫೀಲ್ಡರ್ಸ್ ಔಟ್ ಔಟ್ ಆಗಿದ್ದಾರೆ 16-11 ಕಲ್ಮಡಕ ತಂಡ ಬಂದಿದೆ